ವ್ಯವಹಾರದ ಅರ್ಥಶಾಸ್ತ್ರ ಬಿಸ್ನೆಸ್ ಎಕನಾಮಿಕ್ಸ್ ಮೊದಲನೆಯದಾಗಿ ಅಧ್ಯಾಯ ಒಂದು ವ್ಯವಹಾರದ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಎರಡನೆಯ ಅಧ್ಯಾಯ ಬೇಡಿಕೆ ಡಿಮ್ಯಾಂಡ್ ಬೇಡಿಕೆ ಅರ್ಥ ಬೇಡಿಕೆ ನಿಯಮ ಬೇಡಿಕೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಬೇಡಿಕೆ ಏರಿಕೆ ಮತ್ತು ಇಳಿಕೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಮೂರನೇ ಒಂದು ಅಧ್ಯಾಯದಲ್ಲಿ ಪೂರೈಕೆ ಸಪ್ಲೈ ಈ ಪೂರೈಕೆಯ ನಿಯಮ ಪೂರೈಕೆಯ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಮೂರನೇದಾಗಿ ಪೂರೈಕೆ ಏರಿಕೆ ಮತ್ತು ಇಳಿಕೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ನೆಕ್ಸ್ಟು ಪೂರೈಕೆಯ ಪ್ರಕಾರಗಳು ಈ ರೀತಿ ಮೂರನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡಲಾಗ್ತದೆ ನೆಕ್ಸ್ಟ್ ಫೋರ್ತ್ ಮಾಡಲಲ್ಲಿ ಪ್ರೊಡಕ್ಷನ್ ಅಂತ ಬರ್ತದೆ ಉತ್ಪಾದನೆ ಉತ್ಪಾದನೆ ಅರ್ಥ ಉತ್ಪಾದನೆಯ ಬಿಂಬಕ ಮೂರನೇದಾಗಿ ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಬದಲಾಗುವ ಪ್ರಮಾಣಾನುಗುಣಗಳ ನಿಯಮ ಐದನೇದಾಗಿ ವೆಚ್ಚದ ವಿಶ್ಲೇಷಣೆ ಕಾಸ್ಟ್ ಅನಾಲಿಸಿಸ್ ಉತ್ಪಾದನಾ ವೆಚ್ಚದ ಅರ್ಥ ವೆಚ್ಚದ ಪ್ರಕಾರಗಳು ವೆಚ್ಚದ ರೇಖೆಗಳು ಈ ರೀತಿ ಐದನೇ ಒಂದು ಮಾಡಲಲ್ಲಿ ಅಧ್ಯಯನ ಮಾಡಲಾಗ್ತದೆ ಈ ವ್ಯವಹಾರಿಕ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನಾವು ನೋಡುವುದಾದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಈ ಬಿಸ್ನೆಸ್ ಎಕನಾಮಿಕ್ಸಲ್ಲಿ ಅರ್ಥಶಾಸ್ತ್ರದ ಮೂಲ ತತ್ವಗಳ ಬಗ್ಗೆ ನಮಗೆಲ್ಲ ತಿಳುವಳಿಕೆ ಇದ್ದರೂ ಕೂಡ ಈ ನಮ್ಮ ವ್ಯವಹಾರಿಕ ಪ್ರಪಂಚದಲ್ಲಿ ನಾವು ಎದುರಿಸ್ತಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಈ ತತ್ವಗಳನ್ನು ತಮ್ಮಷ್ಟಕ್ಕೆ ತಾವೇ ಪರಿಹಾರಗಳನ್ನು ಒದಗಿಸೋದಿಲ್ಲ ಅಂತೇಳಿ ಹೇಳ್ಬೋದು ಮೀನಿಂಗನ್ನು ನಾವು ನೋಡೋದಾದ್ರೆ ವ್ಯವಹಾರಿಕ ಅರ್ಥಶಾಸ್ತ್ರದ ಅರ್ಥವಿವರಣೆ ತೀರ್ಮಾನಗಳನ್ನು ಕೈಗೊಳ್ಳುವುದಕ್ಕೆ ಅನ್ವಯಿಸಿದಂಥ ಒಂದು ಅರ್ಥಶಾಸ್ತ್ರಕ್ಕೆ ವ್ಯವಹಾರಿಕ ಅರ್ಥಶಾಸ್ತ್ರ ಎಂದು ಕರೆಯುತ್ತಾರೆ ಹಲವಾರು ಡೆಫಿನಿಷನ್ಸ್ಗಳನ್ನು ನಾವು ನೋಡೋದಾದ್ರೆ ವ್ಯಾಖ್ಯೆಗಳನ್ನು ನೋಡುವುದಾದ್ರೆ ಮೊದಲನೇದಾಗಿ ಸ್ಪೈನ್ಸರ್ ಮತ್ತು ಸಿಗಲ್ಮನ್ ಸ್ಪೈನ್ಸರ್ ಆ್ಯಂಡ್ ಸಿಗಲ್ಮನ್ ಅನ್ನುವಂಥವ್ರ ಪ್ರಕಾರ ಈ ವ್ಯವಸ್ಥಾಪಕ ವರ್ಗ ತೀರ್ಮಾನಗಳನ್ನು ಕೈಗೊಳ್ಳಿಕ್ಕೆ ಮತ್ತು ಭಾವಿ ಯೋಜನೆಗಳನ್ನು ತಯಾರಿಸ್ಲಿಕ್ಕೆ ಅನುಕೂಲವಾಗ್ತಕ್ಕಂಥ ಉದ್ದೇಶದಿಂದ ಅರ್ಥಶಾಸ್ತ್ರದ ತತ್ವಗಳನ್ನು ವ್ಯವಹಾರ ನಿರ್ವಹಣೆಯೊಂದಿಗೆ ಸಂಯೋಜಿಸುವುದೇ ವ್ಯವಹಾರಿಕ ಅರ್ಥಶಾಸ್ತ್ರ ಅಂತೇಳಿ ಕರೆಯಲಾಗ್ತದೆ ಅಂದರೆ ಇಲ್ಲಿ ವಾಟ್ ಈಸ್ ದಿ ಮೀನಿಂಗ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಅಂದರೆ ಇಲ್ಲಿ ವ್ಯವಹಾರಿಕ ಅರ್ಥಶಾಸ್ತ್ರ ಎಂದರೇನು ಉದ್ಯಮ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ತೀರ್ಮಾನಗಳನ್ನು ಕೈಗೊಳ್ಳುವ ಒಂದು ಪ್ರಕ್ರಿಯೆಗೆ ಅರ್ಥಶಾಸ್ತ್ರದ ತತ್ವಗಳನ್ನು ಮತ್ತು ವಿಧಾನಗಳನ್ನು ಅನ್ವಯಿಸುವುದಕ್ಕೆ ವ್ಯವಹಾರ ಅರ್ಥಶಾಸ್ತ್ರ ಅಂತೇಳಿ ಕರೆಯಲಾಗ್ತದೆ ದಿ ವರ್ಡ್ ಬಿಸ್ನೆಸ್ ರೆಫರ್ಸ್ ಟು ಆಲ್ ದೋಸ್ ಎಕನಾಮಿಕ್ ಆಕ್ಟಿವಿಟೀಸ್ ಕನ್ಸರ್ನ್ಡ್ ವಿತ್ ಪ್ರೊಡಕ್ಷನ್ ನೆಕ್ಸ್ಟು ಈ ವ್ಯವಹಾರಿಕ ಅರ್ಥಶಾಸ್ತ್ರದ ಬಗ್ಗೆ ಮೇಕ್ ನಾಯರ್ ಮತ್ತು ಮೇರಿಯಮ್ ಅನ್ನುವಂಥವರು ಒಂದು ವ್ಯಾಖ್ಯೆಯನ್ನು ನೀಡ್ತಾರೆ ಅವರ ಒಂದು ವ್ಯಾಖ್ಯೆಯನ್ನು ನೋಡುವುದಾದ್ರೆ ವ್ಯವಹಾರಿಕ ಸನ್ನಿವೇಶಗಳನ್ನು ವಿಶ್ಲೇಷಿಸ್ಲಿಕ್ಕೆ ಅರ್ಥಶಾಸ್ತ್ರದ ವೈಚಾರಿಕ ವಿಧಾನಗಳನ್ನು ಬಳಸುವುದೇ ವ್ಯವಹಾರಿಕ ಅರ್ಥಶಾಸ್ತ್ರ ಆಗ್ಯದ ಅಂತೇಳಿ ಹೇಳ್ಬೋದು ಅಂದರೆ ಇಲ್ಲಿ ದಿ ಪರ್ಚೇಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತ್ ದಿ ಏಮ್ ಆಫ್ ಸೆಲ್ಲಿಂಗ್ ದೆಮ್ ಪ್ರಾಫಿಟ್ ಆ್ಯಂಡ್ ಆಲ್ಸೋ ಪ್ರೊಡಕ್ಷನ್ ಟ್ರೇಡಿಂಗ್ ಟ್ರಾನ್ಸ್ಪೋರ್ಟೇಷನ್ಸ್ ಬ್ಯಾಂಕಿಂಗ್ ಇನ್ಸುರೆನ್ಸ್ ಫೈನಾನ್ಸ್ ಆ್ಯಂಡ್ ವೇರ್ ಹೌಸಿಂಗ್ ಅಂದರೆ ಇಲ್ಲಿ ಈ ಒಂದು ವ್ಯವಹಾರಿಕ ಅರ್ಥಶಾಸ್ತ್ರ ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣಗಳನ್ನು ಹೊಂದ್ಯದ ಅಂದರೆ ಇಲ್ಲಿ ದಿ ಎಸೆನ್ಷಿಯಲ್ ಫ್ಯೂಚರ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಆರ್ ಆ್ಯಸ್ ಫಾಲೋಸ್ ಅಂದರೆ ಇಲ್ಲಿ ಈ ಹಲವಾರು ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು ಅಂತೇಳಿ ಹೇಳ್ಬೋದು ಮೊದಲನೇದಾಗಿ ಇದು ವ್ಯವಹಾರಿಕ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರದ ಒಂದು ವಿಶೇಷವಾಗಿರ್ತಕ್ಕಂಥ ಶಾಖೆಯಾಗ್ಯದ ಎರಡನೇದಾಗಿ ಸ್ವರೂಪದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಅಧ್ಯಯನವಾಗ್ಯದ ಎರಡನೆಯ ಒಂದು ಲಕ್ಷಣ ಅಂತೇಳಿ ಹೇಳ್ಬೋದು ಇನ್ನು ಮೂರನೇದಾಗಿ ವ್ಯವಹಾರಿಕ ಅರ್ಥಶಾಸ್ತ್ರವು ಹೆಚ್ಚಾಗಿ
ಪ್ರಾಯೋಗಿಕವೂ ಆಗ್ಯದ ಅಂತೇಳಿ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ವ್ಯವಹಾರಿಕ ಅರ್ಥಶಾಸ್ತ್ರವು ಮುಖ್ಯವಾಗಿ ಪರಿಶೀಲನೆಯ ಅಂದರೆ ಇಲ್ಲಿ ಅಂಶಲಕ್ಷ್ಮಿ ಅಂತ ಒಂದು ಅರ್ಥಶಾಸ್ತ್ರವಾಗಿದ್ದರೂ ಕೂಡ ಅದಕ್ಕೆ ಮತ್ತು ವಿಶಾಲಾತ್ಮಕ ಪರಿಶೀಲನೆಯ ಒಂದು ಸಮಗ್ರ ಲಕ್ಷ್ಮಿ ಮ್ಯಾಕ್ರೋ ಎಕನಾಮಿಕ್ಸ್ ಅರ್ಥಶಾಸ್ತ್ರವು ಕೂಡ ಇದು ಸಂಬಂಧ ಇಲ್ಲ ಅಂತೇಳಿ ತಿಳ್ಕೊಳ್ಬಾರ್ದು ಅನ್ನುವಂಥದ್ದು. ನೆಕ್ಸ್ಟು ಐದನೆಯ ಲಕ್ಷಣ, ನಿರ್ವಹಣೆಯ ಅರ್ಥಶಾಸ್ತ್ರವು ವಿವರಣಾತ್ಮಕವಾಗಿರ್ತಕ್ಕಂಥ ಒಂದು ವಿಜ್ಞಾನಕ್ಕಿಂತಲೂ ಹೆಚ್ಚಾಗಿ ಮಾದರಿ ವಿಜ್ಞಾನ ಆಗ್ಯದ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಆರನೇದಾಗಿ ಈ ನಿರ್ವಹಣಾ ಅರ್ಥಶಾಸ್ತ್ರ ಇತರ ಅರ್ಥಶಾಸ್ತ್ರ ವಿಷಯಗಳೊಂದಿಗೆ ಸಂಬಂಧ ಒಂದೇ ಅದ ಅನ್ನುವಂಥದ್ದು. ನೆಕ್ಸ್ಟ್ ಏಳನೇದಾಗಿ ಆರ್ಥಿಕವಲ್ಲದ ಅಂಶಗಳನ್ನು ಇಲ್ಲಿ ಗಮನಿಸ್ತಾವು ಅನ್ನುವಂಥದ್ದು. ಎಂಟನೇದಾಗಿ ಒಂದು ಉದ್ಯಮ ಸಂಸ್ಥೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಪರಿಭಾವನೆಗಳನ್ನು ಮತ್ತು ಸಿದ್ಧಾಂತಗಳನ್ನು ಮಾತ್ರ ಬಳಸ್ತದೆ ಅಂತೇಳಿ ಹೇಳ್ಬೋದು. ಅದೇ ರೀತಿ ದಿ ಎಸೆನ್ಷಿಯಲ್ ಫೀಚರ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಆರ್ ಆ್ಯಸ್ ಫಾಲೋಸ್. ಫಸ್ಟ್ ಒನ್ ಈಸ್ ಸೇಲ್ಸ್ ಆರ್ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ಇನ್ನು ಎರಡನೆಯದಾಗಿ ಅಂದರೆ ಇಲ್ಲಿ ಈ ಬಿಸ್ನೆಸ್ ಇನ್ವಾಲ್ವ್ಸ್ ಸೇಲ್ಸ್ ಆರ್ ಟ್ರಾನ್ಸ್ಫರ್ ಆರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ವ್ಯಾಲ್ಯೂ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಪ್ರೊಡಕ್ಷನ್ ಆ್ಯಂಡ್ ಪರ್ಚೇಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತ್ ಆಬ್ಜೆಕ್ಟ್ ಆಫ್ ಎಕ್ಸ್ಚೇಂಜ್ ದೆಮ್ ಫಾರ್ ವ್ಯಾಲ್ಯೂ ಕಮ್ಸ್ ಅಂಡರ್ ಬಿಸ್ನೆಸಸ್. ನೆಕ್ಸ್ಟು ಈ ಪರ್ಚೇಸಸ್ ಆಫ್ ಗೂಡ್ಸ್ ಫಾರ್ ಪರ್ಸನಲ್ ಕನ್ಸಂಪ್ಷನ್ ಡಸ್ ನಾಟ್ ಕಮ್ ಅಂಡರ್ ಬಿಸ್ನೆಸ್. ಎರಡನೇದಾಗಿ ಸೆಕೆಂಡ್ ಒನ್ ಈಸ್ ಡೀಲಿಂಗ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಡೀಲಿಂಗ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಟ್ ಮೀನ್ಸ್ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಪರ್ಚೇಸ್ ಆ್ಯಂಡ್ ಸೇಲ್ಸ್ ಆಫ್ ಗೂಡ್ಸ್ ಕಮ್ ಅಂಡರ್ ದಿ ಪ್ರೊಡಕ್ಷನ್. ಥರ್ಡ್ ಒನ್ ಈಸ್ ರೆಗ್ಯುಲ್ಯಾರಿಟಿ ಇನ್ ಟ್ರಾನ್ಸಾಕ್ಷನ್ಸ್. ರೆಗ್ಯುಲ್ಯಾರಿಟಿ ಇನ್ ಟ್ರಾನ್ಸಾಕ್ಷನ್ಸ್ ಇಟ್ ಮೀನ್ಸ್ ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಮಸ್ಟ್ ಟೇಕ್ ಪ್ಲೇಸ್ ರೆಗ್ಯುಲ್ಯಾರಿಟಿ. ಇಟ್ ಈಸ್ ನಾಟ್ ಅ ಸಿಂಗಲ್ ಡೀಲ್. ಫಾರ್ ಎಕ್ಸಾಂಪಲ್, a person sells his car and make profit, it is not businesses. If he is regularly buying cars and selling them, it becomes businesses. Next, nature of business economics. Nature of business economics. Even though ವ್ಯವಹಾರಿಕ ಅರ್ಥಶಾಸ್ತ್ರ ಹಲವಾರು ಅಂಶಗಳನ್ನು ಒಳಗೊಂಡಿರತಕ್ಕಂಥ ಒಂದು ಅಂಶ ಅಂತೇಳಿ ಹೇಳ್ಬೋದು. ಅಂದರೆ ಇಲ್ಲಿ ಈ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ವ್ಯವಹಾರಿಕ ಅರ್ಥಶಾಸ್ತ್ರದ ವಿಷಯ ವಸ್ತು, ಅದರಲ್ಲಿನೇ ಸಬ್ ಪಾಯಿಂಟ್ಸ್ಗಳನ್ನು ನಾವು ನೋಡ್ಬೋದು. ಬೇಡಿಕೆಯ ವಿಶ್ಲೇಷಣೆ ಅನ್ನುವಂಥದ್ದು, ಬೇಡಿಕೆಯ ವಿಶ್ಲೇಷಣೆ ಮತ್ತು ಅದರಲ್ಲಿನೇ ಸಬ್ ಪಾಯಿಂಟ್ಸು ಮುಂದಿನ ಒಂದು ಅಂದಾಜು ಮಾಡುವಿಕೆ ಅನ್ನುವಂಥದ್ದು, ಅಂದರೆ ಡಿಮ್ಯಾಂಡ್ ಅನಾಲಿಸಿಸ್ ಆ್ಯಂಡ್ ಫೋರ್ ಕಾಸ್ಟಿಂಗ್ ಅನ್ನುವಂಥದ್ದು. ಎರಡನೆಯದಾಗಿ ವೆಚ್ಚ ಮತ್ತು ಉತ್ಪಾದನಾ ವಿಶ್ಲೇಷಣೆ, ಅಂದರೆ ಇಲ್ಲಿ ಕಾಸ್ಟ್ ಆ್ಯಂಡ್ ಪ್ರೊಡಕ್ಷನ್ ಅನಾಲಿಸಿಸ್. ಮೂರನೇದಾಗಿ ಬೆಲೆಯ ತೀರ್ಮಾನಗಳನ್ನು, ಧೋರಣೆಗಳನ್ನು ಮತ್ತು ಅನುಷ್ಠಾನ ನಿರ್ವಹಣೆ ಅನ್ನುವಂಥದ್ದು, ಅದರಲ್ಲಿ ಪ್ರೈಸಿಂಗ್ ಡಿಸಿಷನ್ಸ್ ಪಾಲಿಸೀಸ್ ಆ್ಯಂಡ್ ಪ್ರಾಕ್ಟೀಸಸ್ ಅಂತೇಳಿ ಹೇಳ್ಬೋದು. ಇನ್ನು ಫೋರ್ತಲ್ಲಿ ಲಾಭ ನಿರ್ವಹಣೆ ಅಂದರೆ ಪ್ರಾಫಿಟ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಫಿಫ್ತ್ ಒನ್ ಬಂಡವಾಳ ನಿರ್ವಹಣೆ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಸಿಕ್ಸ್ತ್ ಒನ್ನು ಆರನೇದಾಗಿ ಸರಳ ರೇಖಾ ಬಿಂಬಕ ಕಾರ್ಯ ನಿರ್ವಹಣೆ, ಉದ್ಯಮ ತಂತ್ರ ಇತ್ಯಾದಿಗಳನ್ನು, ಅಂದರೆ ಇಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಥಿಯರಿ ಆಫ್ ಗೇಮ್ಸ್ ಎಕ್ಸೆಟ್ರಾ ಅಂತೇಳಿ ಹೇಳ್ಬೋದು. ಅದೇ ರೀತಿ ಈ ಒಂದು ಅಂಶಗಳನ್ನು ಬ ಭಾಗದಲ್ಲಿ ಲಾಭ ಪ್ರಾಫಿಟ್ ಅಂತೇಳಿ ನಾವು ನೋಡ್ಬೋದು. ಈ ಲಾಭ ಅಂತಂದ್ರೆ ಇಲ್ಲಿ ಪ್ರಾಫಿಟ್ ದಿ ಕಾನ್ಸೆಪ್ಟ್ ಇನ್ ಮ್ಯಾನೇಜೀರಿಯಲ್ ಎಕನಾಮಿಕ್ಸ್. ಸಿ ಭಾಗದಲ್ಲಿ ಆದರ್ಶ ತತ್ವ ಆಪ್ಟಿಮೈಜೇಷನ್ಸ್. ಡಿ ಭಾಗದಲ್ಲಿ ಈ ವ್ಯವಹಾರಿಕ ಅರ್ಥಶಾಸ್ತ್ರ
ವಾಸ್ತವಿಕ ವಿಜ್ಞಾನೋ ಅಥವಾ ಮಾದರಿ ವಿಜ್ಞಾನ ಅಂತೇಳಿ ಹೇಳ್ಬೋದು. ಇದರಲ್ಲಿ ಈ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಪಾಸಿಟಿವ್ ಸೈನ್ಸ್ ಆ್ಯಂಡ್ ನಾರ್ಮೇಟಿವ್ ಸೈನ್ಸ್ ವ್ಯವಹಾರಿಕ ಅರ್ಥಶಾಸ್ತ್ರ ಮತ್ತು ಇತರ ಶಾಸ್ತ್ರಗಳಲ್ಲಿರ್ತಕ್ಕಂಥ ಒಂದು ಅರ್ಥಶಾಸ್ತ್ರ ಯಾವ ರೀತಿ ಸಂಬಂಧವನ್ನು ಹೊಂದ್ಯದ ಅನ್ನುವಂಥದ್ದು, ಅಂದರೆ ಇಲ್ಲಿ ಬಿಸ್ನೆಸ್ ಎಕನಾಮಿಕ್ಸ್ ಆ್ಯಂಡ್ ಪ್ಯೂರ್ ಎಕನಾಮಿಕ್ಸ್ ಅನ್ನುವಂಥದ್ದು. ಅದೇ ರೀತಿ ವ್ಯವಹಾರಿಕ ಅರ್ಥಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ, ಬಿಸ್ನೆಸ್ ಎಕನಾಮಿಕ್ಸ್ ಆ್ಯಂಡ್ ಸ್ಟೇಟಿಸ್ಟಿಕ್ಸ್. ಥರ್ಡ್ ಒನ್ ಈಸ್ ವ್ಯವಹಾರಿಕ ಅರ್ಥಶಾಸ್ತ್ರ ಮತ್ತು ಗಣಿತ ಶಾಸ್ತ್ರ ಅನ್ನುವಂಥದ್ದು, ಬಿಸ್ನೆಸ್ ಎಕನಾಮಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಫೋರ್ತ್ ಒನ್ ಈಸ್ ವ್ಯವಹಾರಿಕ ಅರ್ಥಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರ ಅನ್ನುವಂಥದ್ದು. ಅಂದರೆ ಇಲ್ಲಿ ಈ ಎಕನಾಮಿಕ್ಸ್ ಆ್ಯಂಡ್ ಬಿಸ್ನೆಸ್ ಎನ್ವಿರಾನ್ಮೆಂಟಲ್, ಅಂದರೆ ಈ ಬೇಡಿಕೆ ಅನ್ನುವಂಥದ್ದು ವ್ಯವಹಾರಿಕ ಅರ್ಥಶಾಸ್ತ್ರದ ಒಂದು ವ್ಯಾಪ್ತಿಯನ್ನು ನಾವು ನೋಡೋದಾದ್ರೆ ಡಿಮ್ಯಾಂಡ್ ಅನಾಲಿಸಿಸ್ ಆ್ಯಂಡ್ ಫೋರ್ಕಾಸ್ಟಿಂಗ್. ಅಂದರೆ ಇಲ್ಲಿ ಈ ಬೇಡಿಕೆಯ ವಿಶ್ಲೇಷಣೆ ಅಂದರೆ ಯಾವುದೇ ಒಂದು ವಸ್ತುವಿನ ಬೇಡಿಕೆಯನ್ನು ನಿರ್ಧರಿಸತಕ್ಕಂಥ ಅಂಶಗಳನ್ನು ವಿಶ್ಲೇಷಿಸುವುದು ಮತ್ತು ಬೇಡಿಕೆಯನ್ನು ಸರಿಯಾಗಿ ಅಂದಾಜು ಮಾಡೋದ್ರಿಂದ ಉದ್ದಿಮೆ ಸಂಸ್ಥೆಗಳಿಗೆ ನಿರ್ಣಯಗಳನ್ನು ಕೈಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ನೇಚರ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಈ ದಿ ಬಿಸ್ನೆಸ್ ಎಕನಾಮಿಕ್ಸ್ ಈಸ್ ಮೈಕ್ರೋ ಕ್ಯಾರೆಕ್ಟರ್. ದಿಸ್ ಈಸ್ ಬಿಕಾಸ್ ಬಿಸ್ನೆಸ್ ಎಕನಾಮಿಕ್ಸ್ ಸ್ಟಡೀಸ್ ಇನ್ ಫರ್ಮ್ ಆ್ಯಂಡ್ ಡೀಲ್ಸ್ ವಿತ್ ದಿ ಪ್ರಾಬ್ಲಮ್ಸ್ ಆಫ್ ಬಿಸ್ನೆಸ್ ಫರ್ಮ್. ಅಂದರೆ ಇಲ್ಲಿ ಈ ಒಂದು ಅಂಶಗಳಲ್ಲಿ ಬಿಸ್ನೆಸ್ ವ್ಯವಹಾರಿಕವಾಗಿರ್ತಕ್ಕಂಥ ಒಂದು ಅರ್ಥಶಾಸ್ತ್ರದ ಅಧ್ಯಯನವನ್ನು ನಾವು ನೋಡ್ಲಾಗ್ತದೆ. ಇನ್ ಸೆಕೆಂಡ್ ಒನ್, ಇಟ್ ಯೂಸಸ್ ಲಾರ್ಜ್ಲಿ ದ್ಯಾಟ್ ಬಾಡಿ ಆಫ್ ಕಾನ್ಸೆಪ್ಟ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ವಿಚ್ ಈಸ್ ನೋನ್ ಆ್ಯಸ್ ಥಿಯರಿ ಆಫ್ ದಿ ಫರ್ಮ್ ಅನ್ನುವಂಥದ್ದು. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಇಟ್ ಅಟೆಂಪ್ಟ್ಸ್ ಟು ಅಪ್ಲೈ ಪ್ರಾಫಿಟ್ ಥಿಯರಿ. ಪ್ರಾಫಿಟ್ ಥಿಯರಿ ಈಸ್ ಅ ಪಾರ್ಟ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಥಿಯರೀಸ್ ಇನ್ ಎಕನಾಮಿಕ್ಸ್. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಇಟ್ ಈಸ್ ಪ್ರಾಗ್ಮೆಟಿಕ್. ಇಟ್ ಕನ್ಸಿಡರ್ಸ್ ದಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆಫ್ ಬಿಸ್ನೆಸಸ್. ಫಿಫ್ತ್ ಒನ್ ಈಸ್ ಇಟ್ ಬಿಲಾಂಗ್ಸ್ ಟು ನಾರ್ಮೇಟಿವ್ ಎಕನಾಮಿಕ್ಸ್ ರ್ಯಾದರ್ ದೆನ್ ಪಾಸಿಟಿವ್ ಎಕನಾಮಿಕ್ಸ್. ಇಟ್ ಈಸ್ ಪ್ರಿಸ್ಪೆಕ್ಟಿವ್ ರ್ಯಾದರ್ ದೆನ್ ಡಿಸ್ಕ್ರಿಪ್ಟಿವ್. ಸಿಕ್ಸ್ ಒನ್ ಈಸ್ ಇಟ್ ಆಲ್ಸೋ ಮೇಕ್ಸ್ ಯೂಸ್ ಮ್ಯಾಕ್ರೋ ಎಕನಾಮಿಕ್ಸ್, ಪ್ರೊವೈಡ್ಸ್ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಎನ್ವಿರಾನ್ಮೆಂಟಲ್ ಇನ್ ವಿಚ್ ಬಿಸ್ನೆಸ್ ಫರ್ಮ್ ವರ್ಕ್. ನೆಕ್ಸ್ಟು ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಇಟ್ ಡೀಲ್ಸ್ ವಿತ್ ದಿ ಫಾಲೋಯಿಂಗ್ ಟಾಪಿಕ್ಸ್ ವಿಚ್ ಎಕ್ಸ್ಪ್ಲೇನ್ ದಿ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಫಸ್ಟ್ ಒನ್ ಈಸ್ ಡಿಮ್ಯಾಂಡ್ ಅನಾಲಿಸಿಸ್. ಡಿಮ್ಯಾಂಡ್ ಅನಾಲಿಸಿಸ್ ಈಸ್ ಕ್ವೈಟ್ ನೆಸೆಸರಿ ಫಾರ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಫಾರ್ವರ್ಡ್ ಪ್ಲಾನಿಂಗ್. ಡಿಮ್ಯಾಂಡ್ ಡಿಟರ್ಮೈನ್ಸ್ ಡಿಮ್ಯಾಂಡ್ ಡಿಸ್ಟ್ರಕ್ಷನ್ಸ್, ಫೋರ್ಕಾಸ್ಟಿಂಗ್ ಆಫ್ ಡಿಮ್ಯಾಂಡ್, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎಕ್ಸೆಟ್ರಾ ಆರ್ ದಿ ಡಿಸ್ಕಸ್ಡ್ ಇನ್ ಬಿಸ್ನೆಸ್ ಎಕನಾಮಿಕ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಕಾಸ್ಟ್ ಅನಾಲಿಸಿಸ್. ದಿ ಮೇನ್ ಟಾಪಿಕ್ಸ್ ದ್ಯಾಟ್ ಕಮ್ ಅಂಡರ್ ದಿ ಕಾಸ್ಟ್ ಅನಾಲಿಸಿಸ್ ಆರ್ ದಿ ಡಿಫ್ರೆಂಟ್ ಕಾಸ್ಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕಾಸ್ಟ್ ಔಟ್ಪುಟ್ಸ್ ರಿಲೇಷನ್ಶಿಪ್ ಎಕ್ಸೆಟ್ರಾ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಪ್ರೈಸಿಂಗ್ ಪ್ರಾಕ್ಟೀಸಸ್ ಆ್ಯಂಡ್ ಪಾಲಿಸೀಸ್, ಪ್ರೈಸ್ ಡಿಟರ್ಮಿನೇಷನ್ಸ್ ಇನ್ ಡಿಫ್ರೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್ಸ್, ಪ್ರೈಸಿಂಗ್ ಪಾಲಿಸೀಸ್ ಆ್ಯಂಡ್ ಪ್ರಾಕ್ಟೀಸಸ್ ಎಕ್ಸೆಟ್ರಾ ಆರ್ ದಿ ಮೇನ್ ಟಾಪಿಕ್ಸ್. ಅಂದರೆ ಇವತ್ತಿನ ಕ್ಲಾಸಲ್ಲಿ ಈ ವ್ಯವಹಾರಿಕ ಅರ್ಥಶಾಸ್ತ್ರ ಅಂದ್ರೇನು, ವ್ಯವಹಾರಿಕ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ ಅವುಗಳ ಒಂದು ಲಕ್ಷಣಗಳನ್ನು ಅಧ್ಯಯನ ಮಾಡಲಾಗ್ತದೆ. ಮುಂದಿನ ಒಂದು ತರಗತಿಯಲ್ಲಿ ನಾವು ಬೇಡಿಕೆ ಅಂದರೇನು, ಬೇಡಿಕೆಯ ಒಂದು ನಿಯಮ ಏನು ಹೇಳ್ತದೆ ಅನ್ನುವಂಥದ್ದು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಇವತ್ತಿನ ಕ್ಲಾಸ್ನಲ್ಲಿ ಏನು